ಇದೇ ಗ್ರೌಂಡ್ ಅಲ್ಲಿ ಇನ್ನೊಂದು ಮ್ಯಾಚ್ ನಡೀತಾ ಇದೆ, ಅಲ್ಲಿ ನಮ್ಮ ಸ್ನೇಹಿತರು ಇವರು ಕೂಡ ಸಿಕ್ಕಿದ್ದಾರೆ. ಇವ್ರಿಗೆ ಕೇಳೋಣ, ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಟೀಮ್ ತಗೊಂಡ್ರದು ಚೆನ್ನಾಗಿದೆಯಾ ಇಲ್ವಾ ಅಂತ ಅನ್ಬಿಟ್ಟು. ಹಾಯ್ ಬ್ರದರ್, ನಿಮ್ಮ ಹೆಸರು? ಭರತ್ ಗೌಡ. ಭರತ್ ಗೌಡ ಅವರ, ನನ್ನ ಹೆಸರು ರಾಜೀವ್ ಅಂತ ಅನ್ಬಿಟ್ಟು. ಐ ಪಿ ಎಲ್ ನ ಫಾಲೋ ಮಾಡ್ತೀರಾ ಸರ್? ಫಾಲೋ ಮಾಡಿ. ಫೇವ್ರೆಟ್ ಪ್ಲೇಯರ್ ಯಾರು ನಿಮಗೆ? ಎ ಬಿ ಡಿವಿಲಿಯರ್ಸ್. ಸೂಪರ್. ಐ ಪಿ ಎಲ್ ಅಲ್ಲಿ ಯಾವ ಟೀಮ್ ನೀವು ಸಪೋರ್ಟ್ ಮಾಡ್ತೀರಾ? ಆರ್ ಸಿ ಬಿ. ಆಬ್ವಿಯಸ್ಲಿ ಆರ್ ಸಿ ಬಿನೇ ಮಾಡೋದು. ಇವಾಗ ಐ ಪಿ ಎಲ್ ಅಲ್ಲಿ 22 ಜನ ಟೀಮ್ ತಗೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮು. ನಿಮಗೆ ಏನ್ ಅನ್ಸುತ್ತೆ ಈ ಸ್ಕ್ವಾಡ್ ನ ನೋಡಿದ್ರೆ? ಸರ್, ಈ ಸತಿ ವೆಲ್ ಮೇಂಟೈನ್ಡ್ ಆಗಿ ಟೀಮ್ ತಗೊಂಡಿದ್ದಾರೆ ಅನ್ಸುತ್ತೆ. ಆಲ್ ರೌಂಡರ್ಸ್ ಮತ್ತೆ ಓಪನಿಂಗ್ ಬ್ಯಾಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಓಕೆ, ಬಾಲರ್ ಒಬ್ರು ಬೇಕಿತ್ತು ಮೇನ್ ಆಗಿ. ಓಕೆ, ಇಬ್ರು ಮೇನ್ ಬಾಲರ್ಸ್ ಇದಾರೆ, ಹೇಜಲ್ ವುಡ್ ಮತ್ತೆ ಇವರು ಭುವನೇಶ್ವರ್ ಕುಮಾರ್ ಬಂದಿದ್ದಾರೆ, ಹಳೆ ಪ್ಲೇಯರ್ ಅವರು. ಫಸ್ಟ್ ಡೇ ಆಕ್ಷನ್ ಅಲ್ಲಿ ಆತರ ಆದಾಗ, ಒಂದು ಇದು ಆದಾಗ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ? ಫಸ್ಟ್ ಡೇ ಯಾರನ್ನು ತಗೊಳ್ತಾ ಇಲ್ಲ, ಕೂಗ್ತಾನೆ ಇಲ್ಲ, ಪರ್ಸನಲ್ ಇಟ್ಕೊಂಡು ಫಸ್ಟ್ ಡೇ ಬಂದ್ಬಿಟ್ಟು ಹೋಯ್ತು, ಈ ಸತಿ ಕಪ್ ನಮ್ದಲ್ಲ ಅಂತ ಅನ್ಕೊಂಡಿದ್ವಿ. ಈ ಸತಿ ಅಂತೂ ಪಕ್ಕ ಕಪ್ ನಮ್ದೇ ಅಂತ ಅನ್ನಿಸ್ತಿದೆ. ಪ್ಲೇ ಆಫ್ ಗಂತೂ ಫೈನಲ್ ಗಂತೂ ಬಂದೇ ಬರ್ತಾರೆ. ಅದೇ ಮೋ ಬಾಬಟ್ ಅವರು ವಿಡಿಯೋದಲ್ಲಿ ಹೇಳ್ತಾರೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ, ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಗೆ ಆ ಕಂಡೀಷನ್ ತಕ್ಕಂಗೆ ನಾವು ಪಿಕ್ ನ ಮಾಡಿರೋದು, ಯಾವ್ದೇ ತರ ಎಮೋಷನಲ್ ಆಗಿ ನಾವು ಇದ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗ 22 ಜನ ಸ್ಕ್ವಾಡ್ ನಿಮ್ಗೆ ಗೊತ್ತಿದೆ ಯಾರು ತಗೊಂಡಿದ್ರೆ ಅಂತ ಅನ್ಬಿಟ್ಟು. ಸೊ ನಿಮ್ದೊಂದು ಪ್ಲೇಯಿಂಗ್ ಇಲೆವೆನ್ ಪ್ಲಸ್ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ನ ತಗೊಳೋದಾದ್ರೆ ಯಾರನ್ನ ತಗೊಳ್ತೀರಾ? ನಾ ಫಸ್ಟ್ ವಿರಾಟ್ ಕೊಹ್ಲಿ, ಆಬ್ವಿಯಸ್ಲಿ ಕ್ಯಾಪ್ಟನ್. ಓಪನಿಂಗ್ ಗೆ ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ರಜತ್ ಪಡಿದಾರು. ಮೂರನೇ ಕ್ರಮಾಂಕದಲ್ಲಿ ಬರ್ತಾರೆ. ನೆಕ್ಸ್ಟ್ ಬಂದ್ರೆ ಲಿವಿಂಗ್ಸ್ಟನ್. ಓಕೆ, ಆಮೇಲೆ ಬಂದ್ರೆ ಜಿತೇಶ್ವರ್ಮ. ಐದು. ನೆಕ್ಸ್ಟ್ ಇನ್ ಆಲ್ ರೌಂಡರ್ಸ್ ಬಂದ್ರೆ ಜಾಕೋಬ್ ಬೆತಲ್ ಅವ್ರು ಒಳ್ಳೆ ಪ್ಲೇಯರ್ ಅವರು. ಅವ್ರು ಬಿಟ್ರೆ ನೆಕ್ಸ್ಟ್ ಆಲ್ ರೌಂಡರ್ಸ್ ಬಿಟ್ರೆ ಬೌಲರ್ಸ್ ಆಬ್ವಿಯಸ್ಲಿ ಹೇಜಲ್ ವುಡ್. ಕೃಣಾಲ್ ಪಾಂಡ್ಯನ್ ಬಿಟ್ಬಿಟ್ರೆ, ಕೃಣಾಲ್ ಪಾಂಡ್ಯ ಅಷ್ಟಕ್ಕಷ್ಟೇ. ನಾವು ಅವ್ನು ಪ್ಲೇಯಿಂಗ್ ಲೆವೆಲ್ ತೊಳೋದೇ ಇಲ್ವಾ ನೀವು ತಗೊಂತೀವಿ? ಇಲ್ಲ ಇವಾಗ ಆತರ ಇಲ್ಲ, ಇವಾಗ ತಗೋಬೇಕು ಇಲ್ಲ ತಗೋಬಾರ್ದು. ಇವಾಗ ಇದು ಪ್ಲೇಯಿಂಗ್ ಇಲೆವೆನ್ ಇದು ಅಂದ್ರೆ ಇವಾಗ ಡೌಟ್ ಅಲ್ಲಿ ಬೇಡ, ನಾವು ಹೊರಗಡೆ ಇರ್ತೀವಿ. ಆಕ್ಚುಲಿ ಅವ್ರು ಆಲ್ ರೌಂಡರ್. ಎಷ್ಟನೇ ಕ್ರಮಾಂಕದಲ್ಲಿ ಆಡಿಸ್ತೀರಾ ಅವ್ರನ್ನ? ಸಿಕ್ಸ್ತ್. ಇವಾಗ ಆಲ್ರೆಡಿ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ಜಿತೇಶ್ ಶರ್ಮಾ ಯಾರು ಪಡೆದಿದ್ದರು, ನಾಲ್ಕಾಯ್ತು. ಐದನೇದು ಲಿಯಮ್ ಲಿವಿಂಗ್ಸ್ಟನ್ ಬಂದ್ರು. ಆರು ಕೃಣಾಲ್ ಪಾಂಡ್ಯ. ಏಳು ಇವರು ಬಂದ್ ಇವರು ಸರ್, ಅದು ಟಿಮ್ ಡೇವಿಡ್. ಇಲ್ಲ ಜೆಕೆ ಬೈತಲ್ ಆಡಿಸ್ಬೇಕು. ಯಾರು ಆಡಿಸ್ತಾರೆ ನೀವು ಆಡ್ಸಿದ್ರೆ? ಟಿಮ್ ಡೇವಿಡ್. ಬಟ್ ರೀಸೆಂಟ್ ಫಾರ್ಮ್ ಅಲ್ಲಿ ಇರೋದು ಜೆಕೆ ಬೈತಲ್ ಅವರು, 110 meters ಅವರು ಸಿಕ್ಸ್ ಹೊಡೆದಿದ್ದಾರೆ. ಸಖತ್ ಫಾರ್ಮ್ ಅಲ್ಲಿ ಇದಾರೆ ಅವರು. ಯಂಗ್ಸ್ಟರ್ ಬೇರೆ, ಫಸ್ಟ್ 4 matches ನೋಡ್ಬೇಕು. ಓಕೆ, ಟಿಮ್ ಡೇವಿಡ್ ಏನಾದ್ರು ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಜೇಕಬ್ ಆಡಿಸ್ಬೋದು. ಓಕೆ, ಫಸ್ಟ್ ಟಿಮ್ ಡೇವಿಡ್ ನ ಇವರು ಸೆಲೆಕ್ಟ್ ಮಾಡ್ತಾರೆ. ಟಿಮ್ ಡೇವಿಡ್ ಬರ್ತಾರೆ. ನೆಕ್ಸ್ಟ್ ಇನ್ ನೆಕ್ಸ್ಟ್ ಬೌಲರ್ಸ್ ಬಂದ್ಬಿಟ್ಟು ಹ್ಯಾಸಲ್ ವುಡ್, ಭುವನೇಶ್ವರ್ ಕುಮಾರ್ ಮತ್ತೆ. ಓಕೆ, ಇವಾಗ ಇನ್ನೊಂದು ಯಶ್ ದಯಾಳು ರಸಿಕ್ದರು ಅಂತ ಇಬ್ರು ಬರ್ತಾರೆ ನಿಮಗೆ ಆಪ್ಷನ್ಸ್ ನಲ್ಲಿ. ಸೊ ಯಶ್ ದಯಾಳು ನಾವು ಆಲ್ರೆಡಿ ರಿಟೈರ್ ಮಾಡ್ಕೊಂಡಿದೀವಿ, ಆಡ್ಸೋದಂತ ಪಕ್ಕ ಅಂತ ಗೊತ್ತಾಗಿದೆ. ಬಟ್ ರೀಸೆಂಟ್ ಆಗಿ ರಸಿಕ್ದರ್ ಅವರು ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ನಲ್ಲಿ. ರಸಿಕ್ದರ್ ಆಡಿಸ್ತೀರಾ ಯಶ್ ದಯಾಳ್ ಆಡಿಸ್ತೀರಾ? ಯಶ್ ದಯಾಳ್ ಆಡಿಸ್ತೀರಾ. ಸೊ ಪ್ಲೇಯಿಂಗ್ ಇಲೆವೆನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಮಾಡ್ತೀರಾ? ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ಸ್ವಪ್ನಿಲ್ ಸಿಂಗ್ ಇದಾರೆ. ಓಕೆ, ಅಂತ ಚೇಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಫಸ್ಟ್ ಬ್ಯಾಟಿಂಗ್ ಆಡ್ತಿದೀವಿ ಅಂತ ಹೇಳಿದ್ರೆ, ಫಸ್ಟ್ ಬ್ಯಾಟಿಂಗ್ ಆಡ್ತಿದ್ದೀವಿ ಅಂದ್ರೆ ಪಡಿಕಲ್ ಆಡಿಸ್ಬೋದು. ಪಡಿಕಲ್ನ ಸರ್, ಲೆಫ್ಟ್ ಟು ರೈಟ್ ಕಾಂಬಿನೇಷನ್ಗೆ. ಓಕೆ, ಸೂಪರ್. ಬೌಲರ್ ಆಗಿ ಯಾವಾಗ್ಲೂ ಬರೀ ಸ್ಟಾರ್ ಪ್ಲೇಯರ್ ನ ತಗೊಂತಿದ್ರು, ಕ್ಯಾಂಪಿಂಗ್ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಮಾರ್ಕೆಟಿಂಗ್ ಸ್ಟೇಜಲ್ಲಿ ತಗೊಂತಿದ್ರು. ಬಟ್ ಇವಾಗ ಸ್ಟ್ರಾಟಜಿ ಯೂಸ್ ಮಾಡಿ ಸೊ ಬಜೆಟ್ ಅಲ್ಲೂ ತಗೊಂಡಿದ್ದಾರೆ, ಬಟ್ ಪ್ಲೇಯರ್ಸ್ ನ ಯಂಗ್ ಸ್ಟಾರ್ಸ್ ನ ತಗೊಂಡಿದ್ದಾರೆ. ಸೊ ಸ್ಟ್ರೆಸ್ ಅವ್ರ ಮೇಲೆ ಬೀಳ್ಬಾರ್ದು ಅಂದ್ಬಿಟ್ಟು. ಸೊ ಈಗ ದೊಡ್ಡ ದೊಡ್ಡವ್ರು ಬಂದಾಗ ಅವ್ರ ಮೇಲೆ ಸ್ಟ್ರೆಸ್ ಇರುತ್ತೆ, ಆಡ್ಲೇಬೇಕಂತ. ಬಟ್ ಇವಾಗ ತಗೊಂಡೋದೆಲ್ಲ ಯಂಗೆಸ್ಟ್ ಪ್ಲೇಯರ್ ಮಿಡ್ ಯಂಗೆಸ್ಟ್ ಅಲ್ಲಿ ತಗೊಂಡಿದ್ದಾರೆ. ಸೊ ಅವ್ರ ಮೇಲೆ ಪ್ರೆಷರ್ ಬಿದ್ರು ಸೊ ಅವರು ಜಾಸ್ತಿ ಪ್ರೆಷರ್ ಬೀಳಲ್ಲ. ಸೊ ಆಡ್ತಾನೆ ಆಡ್ತಾನೆ ಅಂತ ಅವ್ರ ಮೇಲೆ ಫೋರ್ಸ್ ಇರುತ್ತೆ. ಬಟ್ ಇವಾಗ ತಗೊಂಡಿರೋ ಪ್ಲೇ ಟೀಮ್ ಅಂದ್ರೆ ಕೊಹ್ಲಿ ಓಕೆ ಇದಾರೆ. ಸೊ ಅವ್ರು ಬಿಟ್ಟಿನ ನಾರ್ಮಲ್ ಪ್ಲೇಯರ್ಸ್ ಎಲ್ಲಾನು ಸೊ ಹೈ ಬಜೆಟ್ ಅಲ್ಲೂ ಇಲ್ಲ, ಲೋ ಬಜೆಟ್ ಇಲ್ಲ, ಮಿಡ್ಲ್ ಅಲ್ಲಿ ಇದಾರೆ, ಏಜ್ ಮಿಡ್ಲ್ ಅಲ್ಲಿ ಇದೆ, ಅವ್ರ ಮೇಲೆ ಪ್ರೆಷರ್ ಬೀಳಲ್ಲ. ಸೊ ಇವ್ರನ್ನ ಇಟ್ಕೊಂಡು ಇವಾಗ ಟೀಮ್ ವಿನ್ ಆಗುತ್ತೆ ಮಾಡ್ಬೋದು ಒಂದು ಸ್ಟ್ರಾಟಜಿ ತಗೊಂಡಿದ್ದಾರೆ. ಬಟ್ ವಿನ್ ಆಗಿ ಈ ಸಾರಿ ಕಪ್ ಹೊಡಿಯುತ್ತೆ ಸರ್. ಇನ್ನೊಂದು, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಗೆ ತಕ್ಕಂಗೆ ನಾವು ಸ್ಟ್ರಾಟಜಿ ಮಾಡಿರೋದು, ಎಮೋಷನಲ್ ನಾವು ಒಳಗಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಕಂಡೀಷನ್ ತಕ್ಕಂಗೆ ಪ್ಲೇಯರ್ ನ ಇದು ಮಾಡಿದ್ದಾರೆ. ಬಟ್ ನಂದೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವಾಗ ರೀಸೆಂಟ್ ಆಗಿ ಇಂಗ್ಲೆಂಡ್ ಅಲ್ಲಿ ನಡೀತಿರೋ ಮ್ಯಾಚ್ ಗೆ ಜೇಕಬ್ ಬ್ಯಾತಲ್ ಅನ್ನೋರು ತುಂಬಾ ಪವರ್ ಹಿಟ್ಟರ್ ಅವರು, ಅವರಿಗೆ ನೀವು ಯಾವ ಸ್ಥಾನದಲ್ಲಿ ಆಡಿಸ್ತೀರಾ, ಆಡಿಸಿದ್ರೆ ನೀವು ಯಾವಾಗಿಂದ ಆಡಿಸ್ತೀರಾ, ಮ್ಯಾನೇಜ್ಮೆಂಟ್ ಏನ್ ಹೇಳ್ತೀರಾ? ಇಳಿಸಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇಳಿಸಬೇಕು, ಡೇ ಒನ್ ಇಂದ ಆಡಿಸ್ಬೇಕು ಅವ್ರಿಗೆ. ಸ್ಟಾರ್ಟಿಂಗ್ ಅಲ್ಲೇ ಇಳಿಸಿ, ಸೊ ಅವ್ರ ಕಡೆಯಿಂದಾನೆ ಮ್ಯಾಚ್ ನ ಅಥವಾ ಟೀಮ್ ನ ತಗೊಂಡು ಹೋಗ್ಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಅವ್ರ ಇವಾಗ, ಸೊ ಅವರಿಂದಾನೆ ಹೋಗ್ಬೇಕು. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಗೆ ಅವ್ರು ಬರೋದಾದ್ರೆ ಟೀಮ್ ಡೇವಿಡ್ ನ ನಾವು ಆಡ್ಸಕ್ ಆಗಲ್ಲ.
ಟೀಮ್ ಡೇವಿಡ್ ನ ಬಿಡ್ಬೇಕಾಗತ್ತೆ ಇಲ್ಲ ಜೆಕೆ ಪಾತಲ್ ತಗೋಬೇಕಾಗತ್ತೆ, ಇಬ್ಬರು ಒಬ್ಬರು ತಗೋಬೇಕಾಗತ್ತೆ, ಜೆಕೆ ಪಾತಲ್ ತಗೋಬೇಕು. ನಾನು ಹೇಳಿದೆ ನಿಮಗೆ ಒಂದು ವಿಡಿಯೋದಲ್ಲಿ ಜೆಕೆ ಪಾತಲ್ ಆಡಿಸ್ಬೇಕು ಅಂತ ಹೇಳಿ, ಫಸ್ಟ್ ಮ್ಯಾಚ್ ಇದ್ದಾರೆ ಅವ್ರನ್ನೇ ತಗೋಬೇಕು, ಅವರಿಂದಾನೇ ಟೀಮ್ ನ ಮೂವ್ ಮಾಡಿಸ್ಬೇಕು ಇವಾಗ. ಓಕೆ ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಗೌತಮ್ ಅಂತ. ಗೌತಮ್ ಅಂತ.